ಕೆಂಗೇರಿ ಉಪನಗರದ ನಾಗರಿಕರ ಆಶಯದಂತೆ ಶ್ರೀ ಗುರುರಾಜ ಸಭಾಭವನದಲ್ಲಿ ಜನಧನಿ ಕಾರ್ಯಕ್ರಮದ ಮೂಲಕ ಕೆಂಗೇರಿ ವಾರ್ಡಿನ ಸಮಸ್ಯೆಗಳ ಕುರಿತಂತೆ ಚರ್ಚಿಸುವ ಸಮಾರಂಭ ಆಯೋಜಿಸಲಾಗಿತ್ತು. ಚರ್ಚಿಸಲಾದ ವಿಷಯಗಳ ಮೊದಲ ಸರಣಿ. ಕೆಂಗೇರಿಯ ವಿಭಾಗದಲ್ಲಿ ಅತ್ಯಂತ ವಿಶೇಷ ವಿಶಿಷ್ಟವಾಗಿರತಕ್ಕಂತಹ ಕಾರ್ಯಕ್ರಮ ಜನಧನಿ. ಜನಧನಿಯ ಕಾರ್ಯಕ್ರಮದ ಮೂಲಕವಾಗಿ ನಮ್ಮ ಸಮಸ್ಯೆಗಳನ್ನು ಗಮನಕ್ಕೆ ತರುವಂಥದ್ದು, ಅದರ ಪರಿಹಾರದ ಪ್ರಯತ್ನಗಳನ್ನು ಮಾಡುವಂತಹ ವಿಶೇಷ ಕಾರ್ಯಕ್ರಮ ಇದೆ. ಇದು ಯಾವುದೇ ಪಕ್ಷ, ಜಾತಿ, ಮತಕ್ಕೆ ಸಂಬಂಧಪಟ್ಟಂಥದ್ದಲ್ಲ. ಯಾಕೆಂದರೆ ಸಮಸ್ಯೆ ಆ ಜಾತಿಯನ್ನು ನೋಡಿ ಬರೋದಿಲ್ಲ, ಪಕ್ಷವನ್ನು ನೋಡಿ ಬರೋದಿಲ್ಲ. ಸಮಸ್ಯೆ ತನ್ನಷ್ಟಕ್ಕೆ ತಾನೇ ಉದ್ಭವ ಆಗುತ್ತೆ, ಅಥವಾ ನಾವು ಕೆಲವೊಂದು ಸಮಸ್ಯೆಗಳನ್ನು ರೂಢಿಸ್ಕೊಂಡು ಬಿಟ್ಟಿರ್ತೇವೆ, ಅಥವಾ ಅದನ್ನು ನಾವು ತಂದುಕೊಂಡು ಬಿಡ್ತೇವೆ. ಅದರ ಪರಿಹಾರಕ್ಕಿಂತ ಸಾಕಷ್ಟು ಪ್ರಮಾಣಗಳಿಗೆ ಒತ್ತಡದಲ್ಲೇ ಜೀವನ ನಡೆಸ್ತಾ ಇರ್ತಾರೆ. ಹಾಗಾಗಿ ಬೇಕು ಅಂತ ಯಾರು ಸಮಸ್ಯೆಯನ್ನು ತೆಗೆದುಕೊಳ್ಳೋದಿಲ್ಲ. ಕೆಲವೊಂದು ಸಮಸ್ಯೆಗಳು ಪರಿಹಾರವಾದರೆ ಸಾಕಪ್ಪ ಅಂತ ಹೇಳ್ತೇವೆ, ಅದನ್ನು ಮನೇಲಿ ಕೂತ್ಬಿಟ್ಟಿರ್ತೇವೆ. ಯಾರು ಕೂಡ ಏನು ಸಮಸ್ಯೆ ಅಂತ ಹೇಳೋಕ್ಕಾಗೋದಿಲ್ಲ ಅಂತ ಹಾಗಂದ ತಕ್ಷಣ ಸಮಸ್ಯೆಗಳನ್ನು ನಾವೆಲ್ಲ ಪರಿಹಾರ ಮಾಡಿಬಿಡ್ತೀವಿ ಅಂತ ನಾವು ಯಾವ ಗುತ್ತಿಗೆಯನ್ನು ತೆಗೆದುಕೊಂಡಿಲ್ಲ. ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಒಂದು ವಾಯ್ಸ್, ಒಂದು ಧ್ವನಿ ಬೇಕು. ಏನಿದೆ ಆ ಸಮಸ್ಯೆ, ಆ ಸಮಸ್ಯೆಗಳನ್ನು ನಿವಾರಣೆಗೆ ಪರಿಹಾರೋಪಾಯಗಳು ಏನು ಮಾಡುವಂಥದ್ದು ನಿಮ್ಮಿಂದಲೂ ಕೂಡ ಬಂದರೆ ಒಳ್ಳೆಯದಲ್ಲ. ಕೇವಲ ಸಮಸ್ಯೆ ಒಂದನ್ನೇ ಹೇಳಿಬಿಟ್ರೆ ಅದು ಬಗೆಹರಿಸ್ತೀವಿ ಅಂತ ಅರ್ಥ ಅಲ್ಲ. ಬಗೆಹರಿಸುವ ಪ್ರಯತ್ನ ಏನು, ಇವತ್ತು ಏನಾಗಿದೆ ಅಂತೇಳಿದ್ರೆ ನಾವು ಯಾರನ್ನೂ ದೂಷಣೆ ಮಾಡುವಂಥದ್ದು ಬೇಡ, ಯಾವ ಪಕ್ಷವನ್ನು ದೂಷಣೆ ಮಾಡೋದು ಬೇಡ, ಯಾವ ವ್ಯಕ್ತಿಯ ದೂಷಣೆ ಮಾಡೋದು ಬೇಡ. ಯಾಕೆ ಅಂತಂದ್ರೆ ಇದನ್ನು ಯಾವುದೋ ಒಂದು ವೇದಿಕೆಯಾಗಿ ನಾವು ಇದನ್ನು ರೂಪ ಮಾಡ್ತಾ ಇಲ್ಲ. ಈ ವೇದಿಕೆ ನಮ್ಮ ನಿಮ್ಮ ವೇದಿಕೆ, ನಮ್ಮ ಸಮಸ್ಯೆಗಳನ್ನು ಪ್ರಸ್ತಾಪಿಸುವ ವೇದಿಕೆ. ಅದಕ್ಕೆ ಪರಿಹಾರಕ್ಕೆ ಮುಂದಿನ ಮಾರ್ಗೋಪಾಯಗಳೇನು, ಯಾರನ್ನು ಸಂಪರ್ಕ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಅದು ಮುಂದುವರೆದು ಭಾಗದಲ್ಲಿ ಇರತಕ್ಕಂಥ ಕೆಲಸ ಆಗುತ್ತೆ. ಅದಕ್ಕೆ ನೀವು ಹೇಳಿರ್ತಕ್ಕಂಥ ಎಲ್ಲ ಅಂಶಗಳನ್ನು, ಸಮಸ್ಯೆಗಳನ್ನು ಇಲ್ಲಿ ಗುರುತು ಹಾಕಿಕೊಳ್ತೇವೆ. ಗುರುತು ಹಾಕಿಕೊಂಡು ಅದನ್ನು ವಿಭಾಗೀಕರಣವನ್ನು ಮಾಡಿ, ಯಾಕಂದರೆ ಎಲ್ಲ ಸಮಸ್ಯೆಗಳು ಎಲ್ಲ ಒಂದೇ ಇಲಾಖೆಗೆ ಬರೋದಿಲ್ಲ, ಬೇರೆ ಬೇರೆ ಇಲಾಖೆಗೆ ಬರುತ್ತೆ, ಬೇರೆಯವರಿಗೆ ಸಂಬಂಧಿಸಿದ್ದಾಗಿರುತ್ತೆ. ಹಾಗಾಗಿ ಅದೆಲ್ಲವನ್ನೂ ಕೂಡ ವಿಭಾಗವನ್ನು ಮಾಡಿಕೊಂಡು ಸಂಬಂಧಪಟ್ಟದ್ದನ್ನು ಕಲ್ಪಿಸುವಂಥದ್ದು, ಅಧಿಕಾರಿಗಳ ಗಮನಕ್ಕೆ ಪಡೆದಂಥದ್ದು. ನಂತರ ಅಧಿಕಾರಿಗಳು ಅಷ್ಟೇ ಅಲ್ಲದೆ ಇಲ್ಲಿನ ಕ್ಷೇತ್ರದ ಶಾಸಕರು ಇರ್ಬೋದು, ಅಥವಾ ಈಗ ಹಿಂದೆ ಇದ್ದಂಥ ಈ ನಗರಪಾಲಿಕೆ ಸದಸ್ಯರು ಇರ್ಬೋದು, ಅವರು ಗಮನಕ್ಕೆ ತರೋದ್ರ ಮೂಲಕವಾಗಿ ಈ ಸಮಸ್ಯೆಯನ್ನು ಪರಿಹರಿಸಿಕೊಡಿ. ಸಮಸ್ಯೆ ಪರಿಹರಿಸುವ ವಿಚಾರದಲ್ಲಿ ಯಾವುದೇ ರಾಜಕಾರಣ ಬರಬಾರದು ಅಂತೇಳಿ. ಅವ್ರು ಸಮಸ್ಯೆ ಪರಿಹರಿಸ್ಕೊಟ್ಬಿಟ್ರು ಅನ್ನೋಂಥದ್ದಲ್ಲ, ಯಾಕೆಂದರೆ ಅವ್ರನ್ನ ಆಯ್ಕೆ ಮಾಡಿದ್ರೆ ಸಮಸ್ಯೆ ಪರಿಹರಿಸಿ ಅಂತ. ಹಾಗಾಗಿ ಸಮಸ್ಯೆ ಪರಿಹರಿಸುವ ವಿಚಾರದಲ್ಲೂ ರಾಜಕಾರಣ ಇಲ್ಲ, ಸಮಸ್ಯೆನ ಅವರಿಗೆ ಕೊಡಬೇಕಾದರೂ ರಾಜಕಾರಣ ಆಗುವಂಥದ್ದು ಬೇಡ. ಯಾವುದೇ ಒಂದು ಪಕ್ಷಕ್ಕೆ ಸೇರಿರತಕ್ಕಂಥ ವೇದಿಕೆಯೂ ಅಲ್ಲ, ಪಕ್ಷಕ್ಕೆ ಸೇರಿರತಕ್ಕಂಥ ವಿಚಾರವೂ ಅಲ್ಲ ಅನ್ನುವಂಥದ್ದನ್ನು ಮೊದಲಿಗೆ ನಾನು ಪ್ರಸ್ತಾಪವನ್ನು ಮಾಡ್ತಾ ನಿಮ್ಮೆಲ್ಲರ ಆಗಮನಕ್ಕೆ ಮೊದಲನೇದಾಗಿ ತುಂಬು ಹೃದಯದ ಸ್ವಾಗತ, ಅಭಿನಂದನೆಗಳು, ಅಭಿವಂದನೆಗಳನ್ನು ಸಲ್ಲಿಸುತ್ತೇನೆ. ನಾವು 20ನೇ ಕ್ಲಾಸ್ನಲ್ಲಿ ಇರೋದು. ನನ್ನ ಹೆಸರು ಶಿವಲಿಂಗಪ್ಪ ಅಂತ. ನಮ್ಮ ಮನೆ ಅಲ್ಲಿ ಸೇವೆ ಸಿಕ್ಕಿದೆ, ಆದರೆ ತುಂಬ ಕಸ ಆಗ್ತಾರೆ. ಕಸ ಅಂತಂದರೆ ರೋಡ್ ರೋಡ್ನೆಲ್ಲ ಬಂದು ಕಾರು ತಂದು ಎಸ್ದು ಹೋಗ್ತಾರೆ, ಯಾರು ನೋಡೋರಿಲ್ಲ. ಈ ನಾಯಿಗಳ ಸತ್ತರೆ ವಾಸನೆ ಬರುತ್ತೆ, ಆಮೇಲೆ ಪ್ರಿಫರ್ಸರಿ ಇಲ್ಲ, ಕಾಂಗ್ರೆಸ್ ಸಿಕ್ಕಾಪಟ್ಟೆ ಬರ್ಬಿಟ್ಟಿದೆ. ಅದೊಂದೇ ಸಮಸ್ಯೆ, ಮತ್ತೇನಿಲ್ಲ. ಚೆನ್ನಾಗಿ ಮಾಡಿಕೊಟ್ಟು ನಮಗೆ BBMPಗೆ ಹ್ಯಾಂಡ್ಓವರ್ ಮಾಡಿಬಿಟ್ಟು ಕೇಸರಿಗೆ ನಮ್ಮ ನಾಗರಿಕರಿಗೆ ಚೆನ್ನಾಗಿ ನೋಡಿಕೊಂಡ್ರೆ ನಮಗೆ ಅವರಿಗೆ ಕೃತಜ್ಞತೆ ಹೇಳ್ತೀವಿ ಅಷ್ಟೇ. ಕೈಯಿಂದ ನಾನು ಕೇಳೋದು ಅಷ್ಟೇ, ನಾವು ಯಾವ ರಾಜಕೀಯ ಪಕ್ಷದಿಂದ ಬರೋದಲ್ಲ, ನಮ್ಮ ಸಮಸ್ಯೆ ಬಗೆಹರಿಸ್ಕೊಳ್ಳೋಕೆ ನಾವು ಬಂದಿದ್ದೆ. ಅಷ್ಟು ಅಭಿವೃದ್ಧಿ ಕೆಲಸ ಆಗಿದೆ, ಬಟ್ ಒಂದೇ ಏನಂದ್ರೆ ನಾವು ಗುಮ್ಮಟ ರೋಡಿಂದ ಮೈನ್ ಒಳಗಡೆ ಹೋಗ್ತಾ ಬಿಡ್ಜಿ ಪಕ್ಕದಲ್ಲಿ ರೋಡ್ ಆಗಬೇಕು. ವಿಶ್ವೇಶ್ವರ ಒಟ್ಟಿಗೆ ಬಸ್ ಬ್ಲಾಕ್ ಬಗ್ಗೆ ಮೈನ್ ಎಂಟ್ರಿ ಅದೇ. ಅದ್ರ ಬಗ್ಗೆ ಸಾಕಷ್ಟು ರಾಜಕೀಯ ವ್ಯಕ್ತಿಗಳಿಗೆ ಮತ್ತೆ ಕಾಂಗ್ರೆಸ್ಗಳಿಗೆಲ್ಲ ನಮ್ಮ ಅಸೋಸಿಯೇಷನ್ ಮುಖಾಂತರ ಅವರಿಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. ಬಟ್ ರಾಮೇಗೌಡ ಅನ್ನೋನು ಅದಕ್ಕೆ ಕೇಸ್ ಹಾಕಿ ಸ್ಟೇಟ್ ಎಂದು ಗಲಾಟಿಯಾಗಿ ರೋಡ್ ಅರ್ಧ ಆಗಿದೆ ಅಂತ ಹೇಳಿ ನಿಂತಿದ್ದಾರೆ. ಬಟ್ ಅದರ ಬಗ್ಗೆ ಯಾವುದೇ ಜನಪ್ರತಿನಿಧಿಗಳಿಂದಾಗಲಿ ಅಧಿಕಾರಿಗಳಿಂದಾಗಲಿ ಏನಾಗಿದೆ ಅನ್ನೋದು ಇದುವರೆಗೂ ಗೊತ್ತಿಲ್ಲ. ಬಟ್ ಒಂದೇನಂದ್ರೆ ಅಲ್ಲಿ ಮಳೆಗಾಲದಲ್ಲಿ ವಾಟ್ಸಪ್ಪಲ್ಲಿ ನಾನು ಇದನ್ನು ತಂದಿದ್ದೀನಿ, ಇದನ್ನು ಕಸ ಸುಡುತ್ತಾರೆ ಮತ್ತು ಲೈಟ್ ಇಲ್ಲ. ಇವನ್ ಇದರಲ್ಲಿ ಸರೌಂಡಿಂಗ್ ನಮ್ಮ ಬ್ಲಾಕಿನ ಮುಂದೆ ಮುಂದೆ ಲೈಟ್ ಇದೆ, ಹಿಂದೆ ಲೈಟ್ ಇದೆ. ನಮ್ಮ ಮನೆ ಮುಂದೆ ಅಂದರೆ ಇದಿದೆ ಬ್ರಿಡ್ಜಿಗೆ, ಬ್ರಿಡ್ಜಿಂದ ಮುಟ್ಕೋ ಹೋಗ್ತಕ್ಕ ಚರಂಡಿ ಪಕ್ಕದಲ್ಲಿ ಲೈಟ್ ಇದೆ. ನಮ್ಮ ಇದರಲ್ಲಿ ಸ್ಟ್ರೀಟಲ್ಲಿ ಲೈಟ್ ಇಲ್ಲ, ಅದ್ರ ಮೇಲ್ಗಡೆ ದೊಡ್ಡ ಮುಂದೆ ಒಂದೇ ಲೈಟ್ ಇದೆ. ಇದನ್ನೆಲ್ಲ ಗಮನ ತಂದಿದ್ದು ಈ ವ್ಯಕ್ತಿ ರಾಜಾ ರಾಜೇಶ್ವರಿ ನಗರ ಇದಕ್ಕೆ ಗಮನ ತಂದಿದ್ದು. ಬಟ್ ಇದುವರೆಗೂ ಆಗಿ ಅದನ್ನು ರಿಪೇರಿ ಮಾಡಿಲ್ಲ. ಮತ್ತು ರೋಡು ಒಂದು ದೊಡ್ಡ ಸಮಸ್ಯೆ ಆಗಿದೆ ಸರ್. ರೂಪಕರಂದಿಂದ ಅಂಜನಪ್ಪ ಮತ್ತೆ ರಾಜಕೀಯ ವ್ಯಕ್ತಿಗಳ ಹೆಸರು ತರಬೇಡಿ ಕೇಳಿದ್ದೀನಿ, ಸಾರಿ. ಅವ್ರ ಜೊತೆ ಎಲ್ಲ ರೂಪಕರಂದ ರೆಪ್ರೆಸೆಂಟೇಷನ್ ಕೂಡ ಕೊಟ್ಟಿದ್ದೀವಿ. ಒಂದೇನಂದ್ರೆ ಕುಮ್ಮಘಟ್ಟ ರೋಡು ಮೈನ್ ರೋಡು, ಅದು ಬಿಟ್ಟರೆ ಮಧ್ಯದಲ್ಲಿ ಎಲ್ಲೂ ಎಂಟ್ರೆನ್ಸ್ ಇಲ್ಲ. ಈ ಗಾಂಧಿನಗರ ಕೆರೆಯವರು ಮಧ್ಯದಲ್ಲಿ ಒಂದು ಬಿಡ್ಬೇಕು ನಮಗೆ, ಅಥವಾ ಸ್ಟೈ ಹೋಗಬೇಕು ಅಂತ ಹೇಳಿ
ಒಂದು ಬಿಡ್ತಿಕೋ ಅಂತ ಕೇಳಿದ್ವಿ. ಅದು ನ್ಯೂಸೆನ್ಸ್ ಏರಿಯಾ, ಮಸಾಲೆ ಏರಿಯಾ. ಅಲ್ಲಿ ಪರಿವ ನಿಮ್ಮ ಗಮನಿಸ್ತಾರಲ್ಲಿ ಏನಂದ್ರೆ 2014ರಲ್ಲಿ ನಾನು ಕೂಡ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಂದ್ರೆ 10:30 ಮಲ್ಟರ್ ಅಟ್ಯಾಕ್ ಮಾಡ್ತಿ. ಈಗಲೂ ನನಗೆ ಇದು ಮುಚ್ಚಿ ಹೊಡ್ಸೋಕ್ಕಾಗ್ತಾ ಇಲ್ಲ. ಸಮಾನ 15 ತಿಂಗಳು ಇಲ್ಲೇ ಶ್ರೇಯ ಆಸ್ಪತ್ರೆಯಲ್ಲಿ ಮೈಸೂರಿನಲ್ಲಿದ್ದೆ. ಅಲ್ಲಿ ಸಿಸಿ ಕ್ಯಾಮ್ರಾ ಹಾಕಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು, ಜೊತೆಗೆ ಮಧ್ಯದಲ್ಲಿ ಎಲ್ಲಾದರೂ ವೆಂಕಟಸ್ವಾಮಿ ದೇವಸ್ಥಾನ ಮಧ್ಯದಲ್ಲಿ ಏನಾದರೂ ಒಂದು ಬ್ರಿಡ್ಜ್ ಕಟ್ಕೊಟ್ರೆ ಆ ಕಡೆ ಜನಗಳಿಗೆ ಓಡಾಡೋಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ರೋಡ್ ಕೂಡ ಆಗಬೇಕು, ರೋಡ್ ವೆಲ್ ಪ್ಲೇಸ್ ರೋಡ್ ಆಗಬೇಕು. ದಯವಿಟ್ಟು ಈ ನಿಟ್ಟಿನಲ್ಲಿ ಎಲ್ಲರೂ ಸಹಕಾರ ಮಾಡಿ ಇದನ್ನು ರೋಡಿನ ಅನುಸರಿಸಿ ವೆಲ್ ಪ್ಲೇಸ್ ರೋಡ್ ಆಗಬೇಕು. ಅಥವಾ ನಮ್ಮದು ಇಲ್ಲಿ ಕೈ ವಾಕ್ ಅದಕ್ಕೇನೋ ಶಂಕುಸ್ಥಾಪನೆ ಏನೋ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ, ನಾನು ಇಲ್ಲ. ಬಟ್ ಇದು ಇದುವರೆಗೂ ಆಗಿಲ್ಲ. ಒಂದೋ ಮಟ್ಟೋಡು ಕೆಲ್ಪೆಟ್ಟಿಗೆ ರೋಡ್ ಆಗಬೇಕು. ಇಲ್ಲೂ ನಾನು ಫೋಟೋ ತೊಗೊಂಡು ಬಂದಿದ್ದೀನಿ. ಎರಡನೇದು ಸ್ಟ್ರೀಟ್ ಲೈಟ್ ಇಲ್ಲ ನಮ್ಮ ರೋಡಿಗೆ. ಇದನ್ನು ದಯವಿಟ್ಟು ತಮ್ಮ ಗಮನಕ್ಕೆ ಕರ್ತಾ ಇದ್ದೀವಿ. ಈಗ ನಾವು ಬಗೆಹರಿಸ್ಕೊಡ್ಬೇಕು ಅಂತ ಹೇಳಿ ನೋಡಿ ಅಂತ ಬೇಕು ಅಂದ್ರೆ ಆಮೇಲೆ ನಮ್ಮ ಅಸೋಸಿಯೇಟ್ ಕಡೆಯಿಂದ ತಮಗೆ ಲೆಟರ್ ಹೇಳ್ಕೊಡ್ತೀನಿ. ನಮಸ್ಕಾರ. ಇವತ್ತು ಶಿಂಕರ್ನಾಗ್ ಸರ್ಕಲ್ ಇರ್ಬೋದು, ಕಿಂಗೇರಿ ಬಜಾಜ್ ಸ್ಟೇಟ್ ಇರ್ಬೋದು, ಫುಟ್ಪಾತ್ ಜನಗಳು ಓಡಾಕಾಗ್ತಾ ಇಲ್ಲ, ಭಾಳ ತೊಂದರೆ ಆಗುತ್ತೆ. ಆಮೇಲೆ ಅವಾಗ ಮುಂದಿನ ಪ್ರಸಾದ ಇದ್ದಾಗ ಎಲ್ಲ ತಿರುವು ಮಾಡಿದ್ರು, ಈಗ ತಿರುಗಿ ಎಲ್ಲ ಅಂಗಡಿಗಳು ಎಲ್ಲ ಮುಂದೆ ಬಂದ್ಬಿಟ್ಟಿದೆ. ಯಾವುದೋ ಒಂದು ಬೈಕ್ ನಿಲ್ಸೋಕ್ಕಾಗಲ್ಲ, ಎಲ್ಲ ಫುಲ್ ಪ್ರಾಬ್ಲಮ್ ಇದೆ. ಅದನ್ನು ನಾನು ಕೇಳಿಕೊಂಡು ಇಷ್ಟೆಲ್ಲ ತಿರುಗಿ ಅದೊಂದು ಭಾಳ ಪ್ರಾಬ್ಲಮ್ ಇದೆ. ರೋಡ್ 9 ಕ್ರಾಸಲ್ಲಿ ಇರೋದು, ಆ ರೋಡ್ಗಳಲ್ಲಿ ಏನಾಗಿದೆ ಅಂದರೆ 10 ಮೀಲ್ ಗಾಡಿ ಕಟ್ತಾ ಇದ್ದಾರೆ. ಆ ರೋಡ್ಗಳು ಕುಸಿತಾ ಇದೆ. ಅಲ್ಲಿ ಮೇನ್ ಎಂಟ್ರೆನ್ಸ್ಗೆ 10 ಮೀಲ್ ಗಾಡಿಗಳು ಬರಲಾರ್ದಂಗೆ ಒಂದು ಏನಾದರೂ ವ್ಯವಸ್ಥೆ ಮಾಡಬೇಕು. ಚಿಕ್ಕ ರೋಡ್ ಅದು, ಆ ಕಡೆಯಿಂದ ಇದೆ ಕೋಡಿಪಾಳ್ಯದಿಂದ ಮೇನ್ ರೋಡ್ ಇದೆ, ಇದ್ರೂ ಕೂಡ ಎಲ್ಲ ಗಾಡಿಗಳು ಈ ಕಡೆಯಿಂದ ಕೋಡಿಪಾಳ್ಯ ಕಡೆ ಪಾಸ್ ಆಗ್ತಾ ಇದ್ದೀವಿ. ಆಮೇಲೆ ರೋಡ್ ಲೈಟ್ಸ್, ರೋಡದೆಲ್ಲ ಹೆಂಗಿದೆ ಅಂದರೆ ಲೈಟಿದ್ದು ಸಾಯಂಕಾಲ ಆಟಾಗ ವೈರ್ ರೋಡ್ನ ಕೆಳಗಡೆ ಎಳೆದ್ಬಿಟ್ಟಿರ್ತಾರೆ ನಮ್ಮ ಲೆವೆಲ್ಗೆ. ನಾವು ಅಲ್ಲಿ ಬಿಟ್ಟು ಅದನ್ನು ಜಾಯಿಂಟ್ ಮಾಡಬೇಕು. ಮಳೆಗಾಲದಲ್ಲಿ ಅಲ್ಲಿ ಏನಾದರೂ ಆ ನೀರು ಗುಂಟ ಬಂದು ಚಿಕ್ಕ ಮಕ್ಕಳು ಇರ್ತವೆ, ಕೊಟ್ಟಿದ್ರೆ ಸಮಸ್ಯೆ. ಇದು ಕೆಂಗೇರಿ ಬಂದಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆಗೂ ಇದಿದೆ. ಫಸ್ಟ್ ಇದು ಕ್ಲಿಯರ್ ಆಗಬೇಕು. ನೋಡಿ, ಮಂಗನಹಳ್ಳಿಯಲ್ಲಿ ಟಿ ಸಿ ಸುಟ್ಬಿಟ್ಟು ಮೊನ್ನೆ ನೆಕ್ಸ್ಟ್ ಇಲ್ಲಿ ತಿಳ್ಕೊಂಡಿದ್ದಾರೆ. ಅದೇ ವಿದ್ಯಾಪೀಠ ರೋಡಲ್ಲಿ ಗಂಗಾಭವಾನಿ ದೇವಸ್ಥಾನದಲ್ಲಿ ಇದೇ ಒಂದು ಮಂತ್ ಹಿಂದ್ಗಡೆ 2000 ಗುರಿ ಎತ್ಕೊಂಡಿದೆ, ಟಿ ಸಿ ಮೇಲ್ಗಡೆ ಗುರಿ ಎತ್ಕೊಂಡಿದೆ. ಅದು ಕೆಳಗಡೆ ದೇವಸ್ಥಾನ ಒಂದು 50 ಮೀಟರ್ ಇದೆ. ಅದು ಒಂದು ಕೇಂದ್ರ ಮಾಡಿ ಬೇರೆ ಕಡೆ ಸಿಕ್ಕೊಂಡು ಕೊಮ್ಮಘಟ್ಟದಿಂದ ಈ ಕಡೆ ಬರಬೇಕಾದಾಗ ಈ ರಾಬಿನ್ ಥಿಯೇಟರ್ 3-4 ಟ್ರೆಂಚ್ ಇದೆ. ಇನ್ನೊಂದು ಅಡಿ ಏನಾದ್ರು ಇದು ಮಾಡಿದ್ರೆ ಈ ವಾರಿಯರ್ಸು ಗುಂಡು ಹೊಡೆದು ಈ ಅಡ್ಕೊಳ್ಳೋಕೆ ಏನು ಬೇಕೋ ಆ ರೀತಿಯಾಗಿರ್ತಕ್ಕಂಥ ಆ ಟ್ರೆಂಚ್ ಈ ಥರ ಬಿದ್ದಿದೆ. ಅದರಲ್ಲಿ ಏನೋ ಪಂಪ್ಸ್ ಗಿಂಪ್ಸ್ ಆದರೆ ಯಾಕೋ ಇದು ಮಾಡ್ತಕ್ಕಂಥದ್ದು ಸಾಧ್ಯ ಆಗ್ತದೆ. ಆದರೆ ಇದು ಟ್ರೆಂಚ್ನಲ್ಲಿ ಹೋಗ್ತಕ್ಕಂಥದ್ದು ಮತ್ತೆ ಅಲ್ಲಿ ಗಾಡಿ ಆಫ್ ಆಗ್ತವೆ. ಹಿಂದ್ಗಡೆಯಿಂದ ಬೇರೆ ದೊಡ್ಡ ಯಾವ ನಿಮ್ಮ ಜಲ್ಲಿಕಲ್ಲು ಅವೆಲ್ಲ ಇವೆಲ್ಲ ಬರ್ತಾ ಇತ್ತು, ಅವೆಲ್ಲ ಜೋರಾಗಿದ್ದಾಗ ಟೂ ವೀಲರ್ಸ್ ಭಾಳಷ್ಟು ಕಠಿಣ. ಈ ಎರಡನೇದಾಗಿ ನಡ್ಕೊಂಡು ಹೋಗುವಂಥದ್ದು ಸಹ ಈಗೇನೋ ಮಳೆ ಬಂದಿದೆ ಧೂಳು ಆಗೋದಿಲ್ಲ. ಆ ಧೂಳನ್ನು ಒಂದು ಶ್ವಾಸಕೋಶಕ್ಕೆ ಇವೆಲ್ಲ ಹೋದಾಗ ಸಿಲಿಕಲ್ಸಸ್ ಮತ್ತು ಬೇರೆ ರೀತಿಯಲ್ಲಿ ತೊಂದರೆ ಆಗ್ತದೆ. ಮಳೆಗಾಲದಲ್ಲಿ ಆ ನೀರು ಕಣ್ಣಿಗೆ ಅಥವಾ ಇದಕ್ಕೆ ಚಿಕ್ಕ ಮಕ್ಕಳಿಗೆಲ್ಲ ಸಿಂದಾಗ ಜಾಂಡಿಸ್ ಉಂಟಾಗ್ತಕ್ಕಂಥ ರೋಗಾಣುಗಳು ಅವೆಲ್ಲ ಸೇರ್ಕೊಳ್ತಕ್ಕಂಥದ್ದು. ಇದು ಯಾವ ಪ್ರಜ್ಞೆಯೂ ಇಲ್ಲ ಕಣ್ಣಿಗೆ ನೇರವಾಗಿ ಕಣ್ಣು ಮತ್ತು ಇದಕ್ಕೆಲ್ಲ ಸಿಗ್ದಾಗ ಅದು ಜಾಂಡಿಸ್ ಲೆಪ್ಟೋಸ್ಪೈರಲ್ ಆರ್ಗನಿಸಿಕ್ಸು ಸೇರಿದಾಗ ಕಿಡ್ನಿ ಜಾಂಡಿಸ್ ಉಂಟಾಗ್ತಕ್ಕಂಥದ್ದು. ಆಮೇಲೆ ನಾವು ಆಫ್ ಮಾಡಿ ಸ್ಲೋ ಮಾಡಿ ಹೋಗ್ತಕ್ಕಂಥದ್ದು ಈಗೇನು ಡೀಸೆಲ್ ಜಾಸ್ತಿ ಆಗಿದೆ ಕನ್ಸಂಪ್ಷನ್ನು ಇದಾಗ್ತಕ್ಕಂಥದ್ದು, ಗಾಡಿ ಸ್ಪೇರ್ ಪಾರ್ಟ್ಸ್ ಇದಾಗ್ತಕ್ಕಂಥ ತೊಂದರೆ ಆಗ್ತದೆ. ಇದನ್ನು ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ? 42 ವರ್ಷದಿಂದ ಇದ್ದೇನೆ. ನಮ್ಮ ಅಳಗನೇ ಕ್ರೋಸರ್ 5 ವರ್ಷದಿಂದ ನಾನು ಹೇಳ್ತಾ ಇದ್ದೇನೆ, ಮರ ಆಕಾಶಕ್ಕೆ ಹೋಗಿದೆ, ಗಾಳಿಗೆ ಬೀಳ್ತದೆ, ಮನೆ ಮೇಲೆ ಹೀಗೆ ತೆಲ್ಲಾಡ್ತದೆ, ಎಲ್ಲರ ಹತ್ರ ಹೇಳಿ ಆಯ್ತು. ಆದರೆ ಯಾರೂ ರೆಸ್ಪಾನ್ಸ್ ಕೊಡಲಿಲ್ಲ. ಮೊನ್ನೆ ಗಾಳಿ ಮಳೆಗೆ ಮರದ ಕೊಂಬೆ ಬಂದ್ಬಿಟ್ಟು ಎಲೆಕ್ಟ್ರಿಕ್ ವೈರ್ ಮೇಲೆ ಬಿತ್ತು, ಯಾರೂ ಅದಕ್ಕೆ ಇದು ಮಾಡಲಿಲ್ಲ. ಮತ್ತೆ ನಾನು ಮತ್ತೆ ನಮ್ಮ ಪಕ್ಕದ ಮನೆಯವರು ಅದನ್ನು ಎಳೆದು ಹಾಕಿದ್ದೀವಿ. ಎರಡನೇದು ರೋಡ್ ಗುಂಡಿಗಳು ಬಿದ್ದಿದೆ, ಅಲ್ಲಿ ಬಂದು ನೀರು ತುಂಬ್ತಾ ಇದೆ. ತುಂಬಿದ್ದರೂ ಗಾಡಿ ಅದರ ಮೇಲೆ ಹಾಕಿಬಿಟ್ಟು ಎಲ್ಲ ಮನೆ ಒಳಗೆ ನೀರು. ಮೂರನೇದು ಗಾಡಿಗಳು
ಗಾಡಿಗಳು ತೊರೆಯುತ್ತಾ ಇದ್ದಾವೆ. ರೋಡ್ ಇಡೀ ರೋಡು ಅಣ್ಣದಿನ ಕೊಡಸು ಮೇಲೆಯಿಂದ ಕೆಳಗೆವರೆಗೆ ಓಡಾಡ್ತಾ ಇದೆ. ನೀವು ಎಂತ ಹೇಳಿದ್ರೆ ಈ ಮಳೆ ಎಲ್ಲ ಅಷ್ಟು ಅದಕ್ಕಿಂತ ಜಾಸ್ತಿ ಬರ್ತಾ ಇದೆ. ಮೂರನೇದು ಕಸಗಳು, ಕಸಗಳು ತಂದು ಬಂದು ನಮ್ಮ ಕೋಲಾರದಲ್ಲಿ ಹಾಕ್ತಾರೆ. ಬೆಳಿಗ್ಗೆ ವಾಕಿಗೆ ಬರ್ತಾರೆ, ವಾಕಿಗೆ ಬರುವಾಗ ಕೈಯಲ್ಲಿ ಹಿಡ್ಕೊಂಡು ಬಂದು ಅಲ್ಲಿ ರೋಡಲ್ಲಿ ಹಾಕಿ ಹೋಗ್ತಾರೆ. ಮತ್ತೆ ಒಣ ಕಸಗಳು ಇವೆ. ಇವತ್ತು ಒಣ ಕಸಗಳು ಬಂದು ನಾನು ಅವನಿಗೆ ಹೇಳಿದ್ದೆ, ನೋಡಪ್ಪ ಒಣ ಕಸ ತೆಗೆಯಬೇಕು, ಅದು ನಮ್ಮದು ಕೆಲಸ ಅಲ್ಲ, ಅದು ಗುಡಿಸುವವರ ಕೆಲಸ. ಒಣ ಕಸ ಗುಡಿಸುವವರು ಹಸಿ ಕಸ ನಾಶ ಮಾಡಿ ಇರ್ತಾರೆ. ಮತ್ತೆ ಜನಗಳು ತಿಳ್ಕೊಳ್ಬೇಕು ಅದು ಯಾಕೆಂತ ಹೇಳಿ. ಇವಾಗ ಹೋಗ್ಬರುವಾಗ ಕಸ ತಂದು ಇನ್ನೊಬ್ಬರ ಬಾಚಲಿಗೆ ಹಾಕ್ಬಾರ್ದು. ಯಾಕೆ ಮನೆಗಳಿಗೆ ಗಾಡಿಗಳೇ ಬರ್ತದೆ, ನಿಮ್ಮ ಮನೆ ಬಾಚಲಿಗೆ ಯಾಕೆ ಅವ್ರ ಹತ್ರ ಬರಬಾರ್ದು? ಅದೇ ನನ್ನ ಸಮಸ್ಯೆ. ನಿಮಗೆ ಪಬ್ಲಿಕ್ ಕಾಣಬೇಕಲ್ಲ ಅಂದರೆ ಎಲ್ಲ ಅಂಗಡಿಯವರು ಎಲ್ಲ ಪಬ್ಲಿಕ್ ಎಲ್ಲ ತೊಂದರೆ ಆಗಿದೆ. ಈ ಪಾಸ್ಪೋರ್ಟಲ್ಲಿ ಈ ಟಾಯ್ಲೆಟ್ ಹಾಕಿ ಅಂತಾರೆ, ಹಾಕಿದ್ರೆ ಅನುಕೂಲ ಆಗುತ್ತೆ. ಬಿ ಜೆ ಪಿ ಅಫೀಸರ್ ಮಾಡ್ಬೋದು ಅಲ್ಲಿ ಯಾರು ಸಹ, ಬಟ್ ಅವರು ಮನಸ್ಸು ಮಾಡ್ತಾರೆ. ಇದು ಇನ್ವೆಸ್ಟ್ಮೆಂಟ್ ಆಗ್ಬೋದು ಕಾಂಕ್ರೀಟ್ ಎಲ್ಲ ಆದರೆ, ಅದು ಬೇಡ. ಈ ಟಾಯ್ಲೆಟ್ ಇದ್ರೆ ಮೈಂಟೆನೆನ್ಸ್ ಇರೋಲ್ಲ, ಅದೊಂದು ಪಾಯಿಂಟ್ ಸರ್. ಮತ್ತು ಇನ್ನೊಂದು 8 acres ಖಾಲಿ ಕಂಪ್ನಿ 8 acres ಅನ್ನೋದು ಇಲ್ಲಿ CMC ನೀರಿಲ್ಲ, ಮುಂಚೆನಿಲ್ಲ, ಎಲ್ಲ ಚುನಾವಣೆ ಹೇಳ್ಕೊಂಬಂದಿದ್ದೀವಿ, ಯಾರು ಮಾಡಲಿಲ್ಲ. ಅಂದರೆ ಬೋರ್ ವೆಲ್ ಅಲ್ಲಿ ನೀರಲ್ಲಿ ಹಾಕ್ತಾರೆ, ಪಿ ಡಬ್ಲ್ಯೂ ಸಿ ತೋರಿಸ್ತಾರೆ, ಅವರು ಕಾರ್ಪೊರೇಷನ್ ಕಾರ್ಪೊರೇಟ್ ಕೇಳ್ತಾರೆ ಬೋರ್ ವೆಲ್ ತೋರಿಸ್ಬೇಕು ಅಥವಾ ಬೇರೆ ಕಡೆಯಿಂದ ನೀರು. ಹಂಗಾಗಿ 8 acres ಅಲ್ಲಿ ನೀರು ಸಮಸ್ಯೆ ಇದೆ. CMC ನೀರೇ ಇಲ್ಲ, ಕಾವೇರಿ ನೀರು ಒಂದೇ ಬರೋದು, ಎಲ್ಲರೂ ಅದು CMC ಇಲ್ಲ, ಈಗ ಇರೋದು CMC ಇದೆ 8 acres. ಇದೊಂದು ಸಮಸ್ಯೆ. ನಮ್ಮ 8 acres ಸಮಸ್ಯೆ ಅಂದರೆ ಒಂದು ಕೆರೆ, ದುಬಾಸಿಪಳ್ಳಿಯ ಕೆರೆ, ನಮ್ಮ ಹೊಸ್ಕೆರೆ. ನಾವು ನೋಡ್ದಂಗೆ ಹೊಸ್ಕೆರೆ ಆಲ್ಮೋಸ್ಟ್ ವೈಸನ ಸರ್ಕಲಿಂದ ಡೌನ್ ಹೋದ್ರೆ 6th main ವರೆಗೂ ಬರೋದು ನೀರು. ಆ ಕೆರೆಯದು ಒಂದು ಸರ್ವೆ ಮಾಡಿಸಿ ನೋಡಿದ್ರೆ ಹೇಳಬೇಕು ಅಂದರೆ ಗಾಂಧಿನಗರಕ್ಕೆ ಅರ್ಧಕ್ಕರ್ಧ ಇರೋದು. ಆ ಕೆರೆಯನ್ನ BDA ಅಭಿವೃದ್ಧಿ ಮಾಡುತ್ತೀವಿ ಅಂತ ಅಂದ್ಬಿಟ್ಟು ಈಗ 5-6 ವರ್ಷದಿಂದ ಪ್ರಾಜೆಕ್ಟ್ ಮಾಡಿ ನೀರು ತುಂಬಕ್ಕೆ ಬಿಡದೇ ಬೋಸಲ್ ಕೊಡೋದನ್ನು ನೀರು ಸಾರಾಂಶನೇ ಇದ್ದ. ಅದೇ ಥರನೇ ಉಷ್ಮಾವತಿಗೂ ಸೇಮ್ ಇದೇ ಥರನೇ ರನ್ ಅದೆಲ್ಲ ಮಾಡಿ ನಮ್ಮ ವಸಂತ ಅವರು ಮುಂದಾಳತ್ವ ವಹಿಸಿದ್ರು. ಸೊ ಇದೆಲ್ಲ ಮಾಡಿದ್ರು ಕೂಡ ಅದಕ್ಕೊಂದು ಪಿಟಿಷನ್ನು ಎಲ್ಲ ಸಲ್ಲಿಸ್ತು, ಆದರೂ 400,000 ರೂಪಾಯಿ ವೆಚ್ಚವಾಗಿದೆ. ಆದರೂ ಅದಕ್ಕೆ ಏನು ಸಮಸ್ಯೆ ನನಗೆ ತಿಳಿದಂಗೆ ಬಗೆಹರಿಯುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಮುಖ್ಯವಾದ ಕಾರಣ ನಾನು ಇವತ್ತು ಬಂದಿಲ್ಲಿ ಮಾತಾಡ್ತಾ ಇರೋದು ಏನಂದರೆ ರೈಲ್ವೆ ಅಂಡರ್ಪಾಸ್. ಇವತ್ತು ರೈಲ್ವೆ ಅಂಡರ್ಪಾಸ್ ಏನು ಕೆಂಗೇರಿಯಲ್ಲಿ ಮಾಡಿದ್ದಾರೆ ಅದು ಅವೈಜ್ಞಾನಿಕ. ಟೆಕ್ನಿಕಲ್ ಆಗಿ ಹೇಳಬೇಕು ಅಂತಂದರೆ ನಾವು ಕೆಂಗೇರಿ ಉಪನಗರದವರು ಯಾರೂ ಅದನ್ನು ಉಪಯೋಗಿಸೋಕ್ಕಾಗ. ಕಾರಣ ನಾವು ಈ ಕೆಂಗೇರಿ ಉಪನಗರದಿಂದ ಅಂಡರ್ಪಾಸಲ್ಲಿ ಹೋದರೆ ಅಲ್ಲಿ ಕೆಂಗೇರಿಗೆ ಜಾಗನೇ ಇಲ್ಲ, ಒಂದು ಗಾಡಿ ಹೋದರೆ ಇನ್ನೊಂದು ಗಾಡಿ ಪಾಸ್ ಆಗ. ಅಲ್ಲಿ ಕೆಲವೊಂದು ಜಾಗ ಅಡ್ಮಿಷನ್ ಮಾಡಿ ರೋಡ್ ವೈಂಡಿಂಗ್ ಮಾಡ್ಬೋದು, ಅದನ್ನು ಮಾಡಿಲ್ಲ. ಈ ರೈಲ್ವೆ ಸ್ಟೇಷನ್ ಸುಮಾರು ಒಂದು 15-20 ದಿನಕ್ಕೆ ಒಂದಿಷ್ಟು ಟ್ರೈನ್ ಹೋಗುತ್ತೆ. ಪ್ಲಾಟ್ಫಾರ್ಮ್ ಏಜ್ ಆದವ್ರಿಗೆ ಎರಡನೇ ಪ್ಲಾಟ್ಫಾರ್ಮು ಒಂದೇ ಪ್ಲಾಟ್ಫಾರ್ಮು ಭಾರಿ ತೊಂದರೆ ಆಗ್ತಿದೆ. ಲಗೇಜ್ ಇಟ್ಕೊಂಡಿರ್ತಾರೆ ಪೇರೆಂಟ್ಸ್ನ ಕೆಲವ್ರನ್ನ ಆ ಕಡೆ ದಾಟ್ಸೋಕ್ಕಾಗಲ್ಲ ಅಂತ ಟ್ಯಾಕ್ಸಿ ಮಾಡ್ಕೊಂಡು ಕರ್ಕೊಂಡು ಹೋಗೋದು ಮೈಸೂರಿಗೆ, ಬೆಂಗಳೂರಿಗೆ, ಸುತ್ತಮುತ್ತಲಿಗೆ ಎಲ್ಲ. ಅದಕ್ಕೆ ದಯವಿಟ್ಟು ಎಲ್ಲ ಕಡೆ ಲಿಫ್ಟ್ ಅರೇಂಜ್ಮೆಂಟ್ ಮಾಡಿದಂಗೆ ಅಲ್ಲಿ ಒಂದು ನಾಗರಿಕ ಹಿರಿಯ ನಾಗರಿಕೋಸ್ಕರ ಮಾಡಿ ಒಂದು ಲಿಫ್ಟ್ ಅರೇಂಜ್ಮೆಂಟ್ ಮಾಡಿ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಮಾಡಿ ಸುಮಾರು ಜನಕ್ಕೆ ಟ್ರೈನ್ ಉಪಯೋಗ ಆಗುತ್ತೆ. ಟ್ರೈನ್ ಬರ್ತಿದೆ, 10 ಜನಗಳಿಗೆ ಹಿಂಗಾನ ಹೋಗ್ತಾರೆ. ಆಮೇಲೆ ಕೆಲ್ಸಕ್ಕೆ ಹೋಗೋಕ್ಕೆ ಓಡೋ ಕ್ರಾಸ್ಟ್ ಮಾಡಕ್ಕೆ ಹೋಗ್ತಾರೆ, ಎಷ್ಟೋ ಜನ ಬಿದ್ದು ಆಕ್ಸಿಡೆಂಟ್ ಆಗುತ್ತೆ, ಅದೊಂದು ಸಮಸ್ಯೆ. ಇನ್ನೊಂದು ನಾವು ವಿಶೇಷವಾಗಿ ಸ್ವಲ್ಪ ಬೇರೆ ಬಗ್ಗೆ ಹೇಳಿದ್ರೆ ನಾವು ವಿಶೇಷವಾಗಿ ಅವ್ರು ಸಂಘ ಮಾಡ್ಕೊಂಡಿದ್ರು, ಅದರಲ್ಲಿ ಲೋಕಾಯುಕ್ತರಿಗೆಲ್ಲ ಕಂಪ್ಲೇಂಟ್ ಕೊಟ್ಟು ಅವರೆಲ್ಲ ಬಂದವರು ಮಾಜಿ ಶಾಸಕರು ಸಂಸದರವರು ಬಂದು ಎಲ್ಲ ಮಾಡ್ಕೊಂಡು ಆ ಕೆರೆ ವೈಜ್ಞಾನಿಕವಾಗಿ ರೋಡ್ ಪಾಸ್ ಮಾಡ್ಯಾರೆ. ಒಂದು ಮೂರು ಪಾಸ್ ಮಾಡಿ ಏನು ಗೊತ್ತಿಲ್ಲ, ಕೆರೆ ವಿಭಾಗದಲ್ಲಿ ಸುಮಾರು ಜನ ಕೊಟ್ಟಿರ್ತಾರೆ. ನಾವು ಪೊಲೀಸ್ನವ್ರಿಗೂ ಹೇಳಿದ್ದೀವಿ ಸರ್, ಅಂದ್ರೆ ಅಂದು ಅಂದು ಅಡಿಗೆ
ನಡೆಯುತ್ತೆ ಅದೆಲ್ಲ ವಾಚ್ ಮಾಡಿದ್ದ. ಕೆರೆ ನೀರು ತುಂಬುತ್ತೆ, ಇದಕ್ಕೆ ಮೂರು ದಿವಸ ಹಾಕೊಂಡು ಕೆರೆ ನೀರೇ ಎಲ್ಲಿ ಹೋಗುತ್ತೆ ಗೊತ್ತ. ದಯವಿಟ್ಟು ಈ ಕೆಂಗೇರಿ ಪ್ರಾಂತ್ಯಕ್ಕೆ ವಿಶ್ವೇಶ್ವರಯ್ಯ ಒಂದು ಸುಮಾರು ಒಂದು 3000 ಮನೆಗಳಿವೆ. ಅದಕ್ಕೂ ಇದಕ್ಕೆ ತನ್ನ ಬಿ ಬಿ ಎಂ ಪಿ ಕೊಡ್ತೀನಿ ಅಂತ ಹೇಳ್ತಾರೆ. ಬಿ ಬಿ ಎಂ ಪಿ ಏನು ಮಾಡಿದ್ದಾರೆ, ಬಿ ಡಿ ಎ ಮನೆಗೆಲ್ಲ ಅಡಿಷನಲ್ ಟ್ಯಾಕ್ಸ್ ಮೇಂಟೆನೆನ್ಸ್ ಚಾರ್ಜ್ ಅಂತ 1800 ರೂಪಾಯಿ ಹಾಕಿದ್ದಾರೆ. ಇದರಲ್ಲೂ ಪ್ರಾಪರ್ಟಿ ಟ್ಯಾಕ್ಸ್ 1800 ರೂಪಾಯಿ ಅಂತ 2 ಜಿ ಎಸ್ ಕೇಳಿದ್ದಾರೆ. ಇಷ್ಟೆಲ್ಲ ಕಟ್ಟಿ ಬಿ ಡಿ ಎ ಕೇಳ್ತಾರೆ, ಬಿ ಬಿ ಎಂ ಪಿ ಹ್ಯಾಂಗ್ ಹೈವೇ ಮೇಲ್ ರೋಡ್ ಹತ್ರ ಒಂದು ಕೆರೆ ಇದೆ. ಆ ಕೆರೆ ಪಕ್ಕದಲ್ಲಿ ಬಸ್ ಸ್ಟಾಪ್ ಪಕ್ಕದಲ್ಲೇ ಯೂರಿನ್ ಪಾಸ್ ಅಂತ ಡೈರೆಕ್ಟ್ಸ್ ಯೂರಿನ್ ಇದೆ. ಅದು ಪಬ್ಲಿಕ್ ಅಲ್ಲೇ ಅವರು ಗಲೀಜ್ ಮಾಡ್ತಾರೆ. ಈ ಕೊರೋನಾ ಮತ್ತು ಈ ಗಲೀಜು ತೊಂದರೆಗಳು ಕಾಯಿಲೆ ಕಷಾಯದಿಂದ ಸ್ವಲ್ಪ ನೀವು ಅಲ್ಲಿ ಪಾದಯಾತ್ರೆ ನಡ್ಕೊಂಡು ಹೋದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಯಾವುದೇ ಪೊಲೀಸ್ ಅಧಿಕಾರಿಗಳಲ್ಲಿ ಬಿ ಬಿ ಎಂ ಪಿ ಅಧಿಕಾರಿಗಳು ಅದನ್ನ ಕ್ರಮ ತಗೋತಾರೆ. ಸಿಕ್ಕಾಪಟ್ಟೆ ಸ್ಮೆಲ್ಲು ನಿಂತ್ಕೊಳ್ಳೋಕ್ಕಲ್ಲ ಹೆಣ್ಮಕ್ಳು ಆ ಥರ ಬಸ್ಸು ಸಿಕ್ಕಾಪಟ್ಟೆ ಗಲೀಜಿದೆ. ಅದನ್ನ ಸ್ವಲ್ಪ ಈ ನಿಮ್ಮ ಜನಧ್ವನಿಯಿಂದ ಸರಿ ಮಾಡೋಕ್ಕಾಗುತ್ತಾ ಅನ್ನೋದು ಒಂದು ಸೂಚನೆ. ಎರಡನೇದು ನಮ್ಮ ಪೊಲೀಸ್ ಸ್ಟೇಷನ್ ಎದುರುಗಡೆ ಇರುವಂಥ 198 ವಾರ್ಡ್ ಸಂಬಂಧಪಟ್ಟಂತೆ ಕುಟುಂಬದ ಬಗ್ಗೆ ನಾನು ಮಾತಾಡ್ತೇನೆ. ಮೆಟ್ರೋ ಟ್ರೈನಿಗೆ ಆಲ್ರೆಡಿ ಆ ಜಾಗಕ್ಕೆ ಹಣವನ್ನು ಪಡೆದಿದ್ದಾನೆ. ಹಣವನ್ನು ಪಡೆದು ಮತ್ತೆ ಮೆಟ್ರೋ ಪಕ್ಕಕ್ಕೆ ಒತ್ತುವರಿ ಮಾಡೋದಕ್ಕೆ ಒಂದು ಕುಟುಂಬದ ಇಲ್ಲದಂಗೆ ಮತ್ತು ಕಾಲು ದಾರಿ ಇಲ್ಲದಕ್ಕೆ ಅವರು ವ್ಯಾಪಾರಗಳನ್ನು ಮತ್ತು ವಹಿವಾಟುಗಳನ್ನು ಶುರು ಮಾಡಿದ್ದಾರೆ. ಇದನ್ನು ಕೇಳುವ ಹಕ್ಕು ಯಾರು ಏನಿಲ್ಲ ಗೊತ್ತಿಲ್ಲ. ನಮ್ಮ ಕನ್ನಡದಲ್ಲಿಂದ ಅವರು ದಾಖಲಾಗಬೇಕು ಒಂದು ಆಭಾಸ. ಮತ್ತು ಸ್ಕೂಲ್ ಮಕ್ಕಳಿಗೆ ರೋಡ್ ದಾಟಲಿಕ್ಕೆ ತುಂಬ ಕಷ್ಟ ಇದೆ. ಅಲ್ಲಿ ಯಾವ ರೀತಿ ದಾಟಬೇಕು, ಯಾರ ಆಕ್ಸಿಡೆಂಟು ಸಾಮಾನು ಹಾಕ್ಬೋದು, ಅದಾಗಕ್ಕೆ ಮುಂಚೆ ನಾವು ಎಚ್ಚೆತ್ಕೋಬೇಕು ಅನ್ನೋದು ನನ್ನ ಮನವಿ. ಸೊ ಹಿಂಗಾಗಿದೆ. ಮತ್ತು ಮೂಲಭೂತ ಸೌಕರ್ಯಗಳಲ್ಲಿ ಎಸ್ಟಿ ಮೀಸಲಾತಿ ಕೊಡುವಂಥ ಸವಲತ್ತುಗಳು, ಆ ಹಣ ಎಲ್ಲಿ ಬರ್ತಿದೆ, ಎಲ್ಲಿ ಹೋಗ್ತಾ ಇದೆ, ಯಾರು ತಲುಪ್ತಿದೆ, ಇದಂತೂ ಒಬ್ರಿಗೂ ಈ ಕ್ಷೇತ್ರದಲ್ಲಿ ಗೊತ್ತಿಲ್ಲ. ಇದನ್ನು ಹೊರಗೆ ತರೋ ಕೆಲಸ ಸ್ವಲ್ಪ ದಿನಗಳಲ್ಲಿ ಆಗ್ಬೇಕು ತಮ್ಮ ಮುಖಾಂತರ ಅಂತ ನಾನು ಕೇಳ್ಕೊತೀನಿ. ಯಾಕೆಂದರೆ SC ST ಲೋನ್ ಸಂಬಂಧಪಟ್ಟಂಥದ್ದು ಒಬ್ರಿಗೂ ಬಂದಿದೆ, ನಮ್ಮ ಹತ್ರ ರೆಕಾರ್ಡ್ಸ್ ಇದೆ. ನಾವು ಅರ್ಜಿ ಹಾಕ್ತೇವೆ ಹೊರತು ಅವ್ರಿಗೆ ಯಾವುದೇ ಥರದ ಪೇಮೆಂಟ್ಸ್ ಆಗಲಿ ಅವರಿಂದ ಸವಲತ್ತುಗಳಲ್ಲಿ ಬರ್ತಾ ಇಲ್ಲ. ಯಾರ ಕಡೆ ಹೋಗ್ತಾ ಇದೆ, ಯಾರು ತಿಂತಿದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಪಿಂಚನ್ ಬಗ್ಗೆ ಹೇಳ್ಬೇಕಂದ್ರೆ ಯಾರ್ದೋ ಪಿಂಚನ್ನು ಯಾರೋ ತಗೋತಾ ಇದ್ದಾರೆ. ಕೆಲವರಿಗೆ ಅವ್ರ ಮಕ್ಕಳು ಆಚೆ ಹಾಕಿದ್ರೆ ಅವ್ರಿಗೆ ಅದೇ ಜೀವನಕ್ಕೆ ಮೆಡಿಷನ್ ಮಾತ್ರ ಬದುಕುವಂಥ ರೀತಿ ಇದೆ. ಅಲ್ಲಿ ಸರ್ಕಾರದ ಹತ್ರ ಅಲ್ಲಿ ಹೋಗಿ ಕೇಳಿದ್ರೆ ಯಾರು ಅದಕ್ಕೆ ಸರಿಯಾದ ಉತ್ತರಗಳನ್ನು ನಮಗೆ ತಲುಪಿಸ್ತಾರೆ. ಇದು ಸಮಸ್ಯೆ ಆಗುತ್ತೆ. ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸ್ಬೇಕು, ಇದ್ರ ವಿಚಾರಬೇಕು ಅಂತ ನಾನು ಕೇಳ್ತೀನಿ. ನಮ್ಮ ಬೇಸಿಕಾಗಿ ನಮ್ಮ ಮೂಲಭೂತ ಸೌಕರ್ಯಗಳು ನಮಗೆ ಏನು ಸಿಗ್ತಾ ಇಲ್ಲ ಅನ್ನೋದಕ್ಕೆ ನಾವು ಸಮಸ್ಯೆ ನಿಮಿತ್ತ ಎಲ್ಲರೂ ಗಮನದಲ್ಲೂ ಇದೆ. ಮೇನ್ ಆಗಿ ಉತ್ತರದಲ್ಲಿ ರೋಡ್ಗಳನ್ನ ಅಗಿತಾರೆ, ಅದು ಏನಕ್ಕೋಸ್ಕರ ಅಗಿತಾ ಇದ್ದಾರೆ, ಆ ಕೆಳಗಡೆ ಬೇರೆ ಏನು ಪ್ರಾಜೆಕ್ಟ್ ಮಾಡಿದ್ದಾರೆ, ಏನು ಡಿಪಾರ್ಟ್ಮೆಂಟ್ ಟು ಡಿಪಾರ್ಟ್ಮೆಂಟ್ ಏನು ಕೋಆರ್ಡಿನೇಷನ್ ಏನಲ್ಲ. ಅಲ್ಲಿ ಕೆಳಗಡೆ ವಾಟರ್ ಲೈನ್ ಇರುತ್ತೆ, ವಾಟರ್ ಲೈನ್ ಮೇಲೇ ಕೇಬಲ್ ಅಗಿ ಬರ್ತಾನೆ, ಅಲ್ಲೇ ಅಗಿತಾನೆ, ಡ್ಯಾಮೇಜ್ ಮಾಡ್ತಾನೆ. ಮತ್ತೆ ಅಲ್ಲಿ ಏನು ಹೇಳ್ಬೇಕು ಅಂದರೆ 100,000 ರೂಪಾಯಿ ಪೌಲ್ ಆಗುತ್ತೆ, ಮೇನ್ ಆಗಿ ಪೌಲ್ ಆಗುತ್ತೆ. ಅಭಿವೃದ್ಧಿ ಬೇಕು, ಆದರೆ ಅಲ್ಲಿ ಆ ಜಾಗದಲ್ಲಿ ಏನಿದೆ ಅಂತ ಫಸ್ಟು ನಾವು ತಿಳ್ಕೊಂಡು ಡಿಪಾರ್ಟ್ಮೆಂಟ್ ಟು ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಇದ್ರೆ ಕೆಲಸ ಮಾಡ್ತಾರೆ. ಇದು ತುಂಬ ನಡೀತಾ ಇದೆ ಉತ್ತರದಲ್ಲಿ. ಎಲ್ಲೆಂದ್ರಲ್ಲಿ ಹೇಗಿದ್ದಾರೆ, ಎಲ್ಲೋ ಒಂದು 100 ಮೀಟ್ರು 200 ಮೀಟ್ರು ಪರ್ಮಿಷನ್ ತಗೊಂಡಿರ್ತಾರೆ. ಅಲ್ಲಿ ನೋಡಿದ್ರೆ 1000 ರಿಂದ 2000 ಮೀಟ್ರ್ವರೆಗೂ ಕೇಬಲ್ ಹಿಡಿದಿರ್ತಾರೆ. ಇದು ಗೌರ್ಮೆಂಟ್ಗೂ ತೆರಿಗೆ ದಕ್ಕಿರಲ್ಲ, ಇದು ಯಾವ ಥರ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಕೆಂಗೇರಿ ಶ್ರೀಕೇಶಕ್ಕಲ್ಲಿಂದ ವೈಸಾ ಸರ್ಕಲ್ವರೆಗೂ ಡಬಲ್ ರೋಡ್ ಇದೆ, ಅದು 18 ಮೀಟರ್ಸ್ ರೋಡ್. ಅದು ಮತ್ತೆ ಏನಾಗುತ್ತೆ, ಅದೇ 18 ಮೀಟರ್ಸ್ ರೋಡ್ NPS ಸ್ಕೂಲ್ ಕಡೆ ಟರ್ನ್ ಆಗುತ್ತೆ. ಆ NPS ರೋಡ್ ಟರ್ನ್ ಆಗಿ ರೋಡ್ ಮತ್ತೆ ಮುಂದೆಗಡೆಗೆ ರೈಲ್ವೆ ಟ್ರ್ಯಾಕ್ ಬರುತ್ತೆ. ರೈಲ್ವೆ ಟ್ರ್ಯಾಕಿಂದ ಮುಂದೆಗಡೆ ಮೈಲ್ಸ್ ಅಂದ್ರೆ ಅಪಾರ್ಟ್ಮೆಂಟ್ಸ್ ಬರುತ್ತೆ. ಆ ಕಡೆಗೂ ಡಬಲ್ ರೋಡ್ ಇದೆ, ಈ ಕಡೆಗೂ ಡಬಲ್ ರೋಡ್ ಇದೆ, ಆ ಕಡೆಗೂ ಡಬಲ್ ರೋಡ್ ಇದೆ. ಆ್ಯಕ್ಚುಲಿ ಅಲ್ಲಿ ಒಂದು ಎಲಿವೇಟೆಡ್ ರೋಡ್ ಮಾಡಬೇಕಾಗಿತ್ತು. ಪ್ಲ್ಯಾನ್ ಕಾಪಿ ಅಂತ ಎಲ್ಲದರಲ್ಲೂ ತೋರಿಸಿದ್ದಾರೆ, ಜ್ಞಾನ ಭಾರತಿ ಬಡಾವಣೆ ಸೆಕೆಂಡ್ ಸ್ಟೇಜಲ್ಲೂ ತೋರಿಸಿದ್ದಾರೆ, ಫಸ್ಟ್ ಸ್ಟೇಜಲ್ಲೂ ತೋರಿಸಿದ್ದಾರೆ. ಒಡಗೇರಳ್ಳಿ ವಿಡಿಯೋ ಅವರು ಏನು ರಚನೆ ಮಾಡಿದ್ದಾರೆ ಪ್ಲ್ಯಾನ್ ಕಾಪಿಗಳು ಎಲ್ಲದರಲ್ಲೂ ಇದೆ. ಬಟ್ ಅದು ಇದುವರೆಗೂ ಆಗಿಲ್ಲ. ಅದು ಏನಕ್ಕೆ ಆಗಿಲ್ಲ ಅಂತ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಆ ಥರ ಆಗೋಗಿದೆ. ಅಲ್ಲಿ ದುಬಾಸಿಪಟ್ಟೆ ಅಂದರೆ ಲೆವೆಲ್ ಕ್ರಾಸಿಂಗಿದೆ. ಅದು ಟ್ರೈನು ಬಂದಾಗ ಅದನ್ನು ಲಾಕ್ ಮಾಡಿದ್ರೆ ಆ ಕಡೆ ಈ ಕಡೆ ಗಾಡಿಗಳು ಪಾಸ್ ಆಗಬೇಕಾದ್ರೆ 1/2 ಗಂಟೆ ಬೇಕು. ಬೆಳಿಗ್ಗೆ ಇದ್ದು ನಮ್ಮವ್ರ ಹತ್ರ ನಾವೇ ಕಿತ್ತಾಡ್ತಾ ಇರ್ತೀವಿ, ಅದು ಏನಕ್ಕೆ ನಾವು ಕಿತ್ತಾಡ್ತಾ ಇದ್ದೀವಿ ಅಂತ ಯಾರಿಗೂ ಅರಿವೇ ಆಗ್ತಾ ಇಲ್ಲ. ಪ್ರತಿ ಸಲ ಅಲ್ಲಿ ಕಿತ್ತಾಟ ಆಗುತ್ತೆ.
ಈ ಕಡೆಯಿಂದ ಆ ಕಡೆ ಪಾಸ್ ಆಗೋಕ್ಕಾಗಲ್ಲ, ಆ ಕಡೆಯಿಂದ ಈ ಕಡೆ ಪಾಸ್ ಆಗೋಕ್ಕಾಗಲ್ಲ. ಅದೊಂದು ಮೇನ್ ಪ್ರಾಬ್ಲಮ್ ಇದೆ. ಅದಾದಮೇಲೆ ಇಲ್ಲಿ ಯಜಗಿರಿ ಚೆಕ್ ಪೋಸ್ಟ್ ಹತ್ರ ನೈಸ್ ರೋಡ್ದು ಎಲ್ಲ ನೀರು ಮೇನ್ ರೋಡ್ ಬರುತ್ತೆ. ರೋಡು ಡ್ಯಾಮೇಜ್ ಆಗಿರೋದು ನೋಡಿದ್ರೆ ಅಲ್ಲಿ ಗಾಡಿಗಳು ಪಾಸ್ ಆಗೋಕ್ಕೆ ಆಗೋದೇ ಇಲ್ಲ, ಆ ಥರ ಕಂಡೀಷನ್ ಇದೆ. ಯಾರು ಗಮನ ಹರಿಸ್ತಾ ಇಲ್ಲ. ಆಮೇಲೆ ನಮ್ಮ ಕೆಂಗೇರಿ ಹೊಸ್ಕೆರೆ ಉಪನಗರದ ಹೊಸ್ಕೆರೆ ಜನ ಟೋಟಲ್ ಆಗೋದು 57 ಎಕರೆ ಜಾಗ, ಇವತ್ತಿಗೆ ಅದು 26-27 ಎಕರೆ ಇದೆ. ಅದನ್ನ ಇವಾಗ ಅಳ್ಳ ಅಂತ ಹೇಳಿ ಅಲ್ಲಿ ಎಲ್ಲರಿಗೂ ಜಾಗ ಹುಡ್ಕೊಟ್ಟು ಅದನ್ನ ಜಾಗನ ಮುಚ್ಚಾಕೋಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಹೊಸ್ಕೆರೆ ಅಂತ ಏನಿದೆಯೋ ಅದನ್ನ ಅಳ್ಳ ಅಂತ ತೋರಿಸ್ತಾರೆ. 57 ಎಕರೆ ಜಾಗ 27 ಎಕರೆ ಹೆಂಗ್ ಬಂತು ಅಂತ ಯಾರೂ ಅದನ್ನ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಈ ತರ ಸುಮಾರು ಪ್ರಾಬ್ಲಮ್ಗಳಿದೆ. ನಮ್ಮ ಸಮಸ್ಯೆ ಏನಂತಂದ್ರೆ, ನಾ ಇರೋದು 6th ಮೇನ್ ಕೆಂಗೇರಿ ಉಪನಗರ ಗ್ರಾಬಿನ್ ಥಿಯೇಟರ್ ಹತ್ರ. ಅಲ್ಲಿ ಏನಂತಂದ್ರೆ ಒಂದು ವೆಲ್ಡಿಂಗ್ ಮಿಷಿನ್ ಇದೆ. ಬೆಳಗ್ಗೆ 7:30 ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 7:30 ವೆಲ್ಡಿಂಗ್ ಮಾಡ್ತಾನೆ ಇದ್ರೆ ಅದ್ರ ಮುಂದೆ ಒಂದು ವೇಕೆಂಟ್ ಲ್ಯಾಂಡ್ ಇದೆ. ಸೊ ಅದು ಎಕೋ ಆಗಿ ತುಂಬ ಸಮಸ್ಯೆ ಆಗ್ತಾ ಇದೆ ಸರ್, ಓದ್ಕೊಳ್ಳೋದಕ್ಕೆ ಮಕ್ಕಳಿಗೆಲ್ಲ. ಆಮೇಲೆ ನಮ್ಮ ಪಕ್ಕದಲ್ಲಿ ನಮ್ಮ ಪಕ್ಕ ಮನೆಯವರೇ ಇದು ಮೇಜರ್ ಜನರಲ್ ಶಿವಕುಮಾರ್ ಅಂತ, ಎಕ್ಸ್ ಸರ್ವಿಸ್ ಮ್ಯಾನು. ಸೊ ನಾವು ಇಬ್ಬರು ಹೋಗಿ ಮನವಿ ಮಾಡಿದ್ದೀವಿ ಅವ್ರಿಗೆ, ಅವರು ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂತ. ಅವರು ಕೇಳೋದೇ ಇಲ್ಲ ಸರ್, ತುಂಬ ರಿಜಿಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಅದೊಂದು ಸಮಸ್ಯೆ ಒಂದು ಇದು ಮಾಡಬೇಕು. ಮತ್ತು ಇನ್ನೊಂದು, ನಮ್ಮ ಮನೆ ಮುಂದೆನೇ ಒಂದು ವೇಕೆಂಟ್ ಲ್ಯಾಂಡ್ ಇದೆ, ದೊಡ್ಡ ವೇಕೆಂಟ್ ಲ್ಯಾಂಡ್. ಅದು ಒತ್ತುವರಿಯಾಗಿ ಸುಮಾರು ಒಂಥರ ಮಾಫಿಯಾ ಥರ ಕ್ರಿಯೇಟ್ ಆಗಿಬಿಟ್ಟಿದೆ. ಎಲ್ಲ ಅಲ್ಲೇ ಡಂಪ್ ಮಾಡೋದು, ಆಮೇಲೆ ಬೆಳಗ್ಗೆ 6:00 ಇಂಜಿನ್ ಸ್ಟಾರ್ಟ್ ಮಾಡ್ತಾರೆ, ಆ ಹೊಗೆ ಬಂದು ಮನೆ ಒಳಗಡೆ ತುಂಬಿಕೊಂಡು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಸರ್. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ. ಎರಡು ಪ್ರಶ್ನೆಗಳು ಸರ್. ಒಂದು, ಈಗ ಆರ್ ವಿ ಕಾಲೇಜಿಂದ ಬರ್ತಾ ಕೆಂಗೇರಿ ಕನೆಕ್ಟ್ ಆಗೋದಕ್ಕೆ ರೈಲ್ವೇದು ಕ್ರಾಸಿಂಗ್ ಬರುತ್ತೆ, ಅದು ತುಂಬ ಚಿಕ್ಕದಿದೆ. ಮತ್ತು ಒಂದು ಸರ್ತಿ ನಾವು ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದು ಸರ್ತಿ ಈಗ ಹಾಕ್ಕೊಂಡ್ರು 10-15 ನಿಮಿಷ ಅಲ್ಲಿ ಹೊರಟೋಗುತ್ತೆ. ಮತ್ತು ಸಿಟಿ ಕಡೆ ಹೋಗ್ಬೇಕಂದ್ರೆ ತುಂಬ ಸಮಯ ವ್ಯರ್ಥ ಆಗುತ್ತೆ. ಅದಕ್ಕೇನಾದ್ರು ಒಂದು ಅಂಡರ್ ಪಾಸ್ ಮಾಡೋ ವ್ಯವಸ್ಥೆ ಏನಾದರೂ ಇದೆ. ಮತ್ತು ಎರಡನೇದು, ಈಗ ಒಂದು ಏಕಾತ ಬೇಕಾತ ಮನೆಗಳು ಕಟ್ಟಿರ್ತಾರೆ ಕೆಲವೊಂದು ಕಡೆ, ಅದು ಒಂಚೂರು ಫುಟ್ಪಾತ್ ಬಿಟ್ಟು ಮುಂದೆ ಬರೋದು, ಎನ್ಕ್ರೋಚ್ ಮಾಡ್ಕೊಂಡಿರೋದು ಮುಂದೆ ತುಂಬ ರೋಡಕ್ಕೆ ಬಂದಿರೋದು ಅಂಥದ್ದೆಲ್ಲ ಇದೆ. ಸೊ ಆ ಥರದ್ದನ್ನು ನೀವೇನಾದ್ರು ಸರ್ವೆ ಮಾಡಿ ಹಿಂದೆ ತಪ್ಪಿಸೋದು, ಯಾಕಂದರೆ ಮುಂದೆ ಇರೋ ನಾಗರಿಕರಿಗೂ ಅಥವಾ ಅವರು ನೇಬರ್ಸ್ಗೆಲ್ಲ ತೊಂದರೆ ಆಗುತ್ತೆ. ಅವರು ನಮ್ಮ ಮುಂದೆನೆ ಇರ್ತಾರೆ, ನಾವು ಅವ್ರು ಹೇಳೋಕ್ಕೂ ಆಗಲ್ಲ ನಿಮ್ಗೆ ಮಾಡಿದ್ರೆ. ಅವರು ಗೊತ್ತು ತಪ್ಪು ಮಾಡಿದ್ವಿ ಮುಂದೆ ಬಂದಿದ್ದೀವಿ ಅಂತ. ಬಟ್ ಒಬ್ಬರು ಬಂದಿರೋದು ನೋಡ್ಕೊಂಡು ಎಲ್ಲ ಬಂದ್ಬಿಡಿರ್ತಾರೆ ಲೈನಲ್ಲಿ. ಸೊ ನಾವು ಎಲ್ಲರೂ ಇದು ಹಾಕೊಂಡು ಮಾಡೋಕ್ಕೂ ಆಗೋದಿಲ್ಲ. ಸೊ ನಿಮ್ಮಷ್ಟಕ್ಕೆ ನೀವೇನಾದರೂ ಒಂದು ಸರ್ವೆ ಥರ ಮಾಡಿ, ಇದು ಇಷ್ಟು ಅಲ್ಟೆಲ್ಲ ಕಟ್ಟಿರಬೇಕು, ಇಷ್ಟಲ್ಲೇ ಇರಬೇಕು, ಆ ಥರ ಏನಾದರೂ ಮಾಡೋ ಒಂದು ವ್ಯವಸ್ಥೆ ಏನಾದರೂ ಹಾಕೊಂಡು.